ನಮಸ್ತೆ ಫ್ರೆಂಡ್ಸ್ ಸೊ ಎಲ್ಲರಿಗೂ ಐ ಎಲ್ ಪಿಯ ಈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ನಾವು ಲಾಸ್ಟ್ ಹೇಳ್ಕೊಟ್ಟಿದ್ರ ಬಗ್ಗೆ ಒಂದು ಸ್ವಲ್ಪ ಹೇಳೋಣ ಲಾಸ್ಟ್ ನಾನು ನಿಮಗೆ ಚಾರ್ಟ್ ಇನ್ಸರ್ಟ್ ಮಾಡೋದು ಹೇಗೆ ಅದೇ ಥರ ಸ್ಟ್ಯಾಂಡರ್ಡ್ ಟೂಲ್ ಬಾರಲ್ಲಿ ನಾವು ಪದೇ ಪದೇ ಯೂಸ್ ಮಾಡೋವಂಥ ಒಂದು ಆಪ್ಷನ್ಸ್ ಎಲ್ಲ ಯಾವ್ಯಾವುದು ಅಂತ ತೋರಿಸಿದ್ದೆ ಅಂದರೆ ಸ್ಲೈಡ್ ಇನ್ಸರ್ಟ್ ಮಾಡೋದು ಡಿಲೀಟ್ ಮಾಡೋದು ಹಾಗೆ ಈ ಚಾಟ್ ಟೇಬಲ್ ಶೇಪ್ಸ್ ಕಟ್ ಕಾಪಿ ಅಂಡು ಸೊ ಈ ಥರದ್ದೆಲ್ಲ ಒಂದು ಸಾಕಷ್ಟು ಆಪ್ಷನ್ಸ್ನ ನಾವು ಪದೇ ಪದೇ ಉಪಯೋಗಿಸ್ತಾ ಇರಬೇಕಾಗತ್ತೆ ನಾವು ಒಂದು ಪ್ರೆಸೆಂಟೇಷನ್ನ ಕ್ರಿಯೇಟ್ ಮಾಡಬೇಕಾದ್ರೆ ಸೊ ಇದೆಲ್ಲ ನಮಗೆ ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಅಲ್ಲಿ ಶಾರ್ಟ್ಕಟ್ ಥರ ಇರುತ್ತೆ ಸೊ ಅದನ್ನ ಎಲ್ಲ ನಾನು ನಿಮಗೆ ಲಾಸ್ಟ್ ಟೈಮ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಸೊ ಇವತ್ತಿನ ಕಾನ್ಸೆಪ್ಟ್ ಏನಪ್ಪ ಅಂದರೆ ಟ್ರಾನ್ಸಿಷನ್ಸ್ ಮತ್ತು ಆ್ಯನಿಮೇಷನ್ಸ್ ಸೊ ಇದಂತೂ ಲೈಕ್ ತುಂಬ ಫನ್ ಮಾಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಅದೇ ಥರ ಅದನ್ನು ಮಾಡಿದ ಮೇಲೆ ನೋಡೋಕ್ಕೂ ಕೂಡ ಚೆನ್ನಾಗಿರುತ್ತೆ ಸೊ ಕಲ್ತ್ಕೊಳ್ಳೋಣ ಹಾಗಾದರೆ ಇವತ್ತು ಟ್ರಾನ್ಸಿಷನ್ಸ್ ಮತ್ತು ಆ್ಯನಿಮೇಷನ್ಸ್ನ ನಮ್ಮ ಒಂದು ಸ್ಲೈಡ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ಸೊ ಏನಿದು ಟ್ರಾನ್ಸಿಷನ್ ಅಂದರೆ ನಮ್ಮ ಸೊ ಇವಾಗ ನನ್ನ ಒಂದು ಪಿ ಪಿ ಟಿಯಲ್ಲೇ ತೊಗೊಳ್ಳೋಣ ಸಾಕಷ್ಟು ಒಂದು ಹದಿನೈದು ಹದಿನಾಲ್ಕು ಹದಿನೈದು ಸ್ಲೈಡ್ ಇದೆ ಸೊ ಇದಕ್ಕೆ ಒಂದೊಂದಕ್ಕೆ ಒಂದೊಂದು ಟ್ರಾನ್ಸಿಷನ್ನ ಅಪ್ಲೈ ಮಾಡೋದು ಸೊ ಟ್ರಾನ್ಸಿಷನ್ ಅಂದರೆ ಸ್ಲೈಡ್ಗೆ ಅಪ್ಲೈ ಮಾಡೋದು ಆ್ಯನಿಮೇಷನ್ಸ್ ಅಂದರೆ ಆ ಸ್ಲೈಡ್ ಒಳಗಡೆ ಏನೇನು ಇಮೇಜ್ ಇದ್ರೆ ಇಮೇಜು ವೀಡಿಯೋ ಇದ್ರೆ ವೀಡಿಯೋ ಏನಾದರೂ ಬರ್ದಿದ್ರೆ ಬರ್ ಅದಕ್ಕೆ ಅದಕ್ಕೆಲ್ಲ ಅಪ್ಲೈ ಮಾಡೋದಕ್ಕೆ ಆ್ಯನಿಮೇಷನ್ಸ್ ಅಂತ ಹೇಳ್ತೀವಿ ಸೊ ಗೊತ್ತಾಯ್ತಲ್ಲ ಡಿಫ್ರೆನ್ಸು ಟ್ರಾನ್ಸಿಷನ್ಸ್ ಮತ್ತು ಆ್ಯನಿಮೇಷನ್ಸ್ ಅಂದರೆ ಟ್ರಾನ್ಸಿಷನ್ಸ್ ಅಂದರೆ ಒಂದು ಸ್ಲೈಡಿಂದ ಇನ್ನೊಂದು ಸ್ಲೈಡ್ಗೆ ಹಾಕೋದು ಇದು ಸ್ಲೈಡ್ಗೆ ಹಾಕೋದು ಇದು ಆ್ಯನಿಮೇಷನ್ಸ್ ಅಂದರೆ ಸ್ಲೈಡ್ ಒಳಗಡೆ ಇರೋ ಒಂದು ಕಂಟೆಂಟ್ಗಳಿಗೆ ಅದೇನಾದರೂ ಆಗಿರ್ಬೋದು ಇಮೇಜ್ ಆಗಿರ್ಬೋದು ಅಥವಾ ನೀವೇನಾದರೂ ಟೆಕ್ಸ್ಟ್ ಬರ್ದಿರ್ಬೋದು ಅದಕ್ಕೆಲ್ಲ ಹಾಕೋದಕ್ಕೆ ನಾವು ಆ್ಯನಿಮೇಷನ್ಸ್ ಅಂತ ಹೇಳ್ತೀವಿ ಸೊ ಹಾಗಾದರೆ ಟ್ರಾನ್ಸೇಷನ್ಸ್ ಹಾಕೋದು ಹೆಂಗೆ ಅಂತ ನೋಡೋಣ ಸೊ ನೀವು ನಿಮ್ಮ ಒಂದು ಪಿ ಪಿ ಟಿ ಓಪನ್ ಮಾಡಿದ ತಕ್ಷಣ ರೆಡಿಯಾಗಿರುತ್ತಲ್ವ ಒಂದು ಹತ್ತು ಹದಿನೈದು ಸ್ಲೈಡ್ಸ್ ನಿಮ್ಮ ಒಂದು ಟಾಪಿಕ್ ಪ್ರಕಾರ ನೀವು ರೆಡಿ ಮಾಡ್ಕೊಂಡಿರ್ತೀರ ಸೊ ಅದೇ ಹಾ ಅದಾದ ಮೇಲೆ ನಾವಿವಾಗ ಟ್ರಾನ್ಸಿಷನ್ ಹಾಕ್ತೀವಿ ಸೊ ಟ್ರಾನ್ಸಿಷನ್ ಹೇಗೆ ಅಂದರೆ ನಿಮಗೆ ಇಲ್ಲಿ ಸೆಟ್ಟಿಂಗ್ಸ್ ಕಾಣಿಸ್ತಾ ಇದೆ ಅಲ್ವಾ ಸೊ ಈ ಸ್ಲೆ ಸೆಟ್ಟಿಂಗ್ಸಲ್ಲಿ ಸೆಟ್ಟಿಂಗ್ಸ್ ಕೆಳಗಡೆ ನಿಮಗೆ ಟ್ರಾನ್ಸಿಷನ್ ಸ್ಲೈಡ್ ಟ್ರಾನ್ಸಿಷನ್ ಅಂತ ಇದೆ ಸೊ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಟ್ರಾನ್ಸಿಷನಲ್ಲಿ ಏನೇನು ಆಪ್ಷನ್ಸ್ ಬರುತ್ತೆ ಅಂತೆಲ್ಲ ಡಿಸ್ಪ್ಲೇ ಆಗುತ್ತೆ ಸೊ ಈಗ ನಾನು ಫಸ್ಟ್ ಸ್ಲೈಡಲ್ಲಿದ್ದೀನಿ ಸೊ ನನಗೆ ಸ್ಲೈ ಈ ಸ್ಲೈಡಿಗೆ ಯಾವ ಥರ ನನಗೆ ಟ್ರಾನ್ಸಿಷನ್ಸ್ ಅಂದರೆ ಆ ಸ್ಲೈಡ್ ಓಪನ್ ಆಗಬೇಕು ಓಪನ್ ಆ ಸ್ಲೈಡ್ ಯಾವ್ಯಾವ ರೀತಿ ವಿಧಾನದಲ್ಲಿ ಓಪನ್ ಆಗೋದಕ್ಕೆ ಟ್ರಾನ್ಸಿಷನ್ಸ್ ಅಂತ ಹೇಳ್ತೀವಿ ಅಂದರೆ ಸ್ಲೈಡ್ ಶೋ ನಿಮ್ಮದೆಲ್ಲ ಪಿ ಪಿ ಟಿ ಆದಮೇಲೆ ನೀವು ದೊಡ್ಡದಾಗಿ ಒಂದು ಪ್ರೆಸೆಂಟ್ ಮಾಡಬೇಕಾದ್ರೆ ನಿಮ್ಮ ಒಂದು ಪಿ ಪಿ ಟಿನ ಒಂದು ಸ್ಲೈಡಿಂದ ಇನ್ನೊಂದು ಸ್ಲೈಡ್ ಹೋಗಿ ತೋರಿಸ್ಬೇಕಾಗತ್ತೆ ನಮ್ಮ ನಮ್ಮ ಒಂದು ಕಾನ್ಸೆಪ್ಟ್ನ ಹೇಳ್ಕೊಂತ ಬರಬೇಕಾಗುತ್ತೆ ಆವಾಗ ಅದು ಸುಮ್ಮನೆ ಪ್ಲೇನಾಗಿ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಕ್ಕಿಂತ ಅದಕ್ಕೆ ಟ್ರಾನ್ಸಿಷನ್ಸ್ ಅಪ್ಲೈ ಮಾಡಿದ್ರೆ ಟ್ರಾನ್ಸಿಷನ್ಸ್ ಹಾಕಿದ್ರೆ ಡಿಫ್ರೆಂಟಾಗಿ ಕಾಣಿಸುತ್ತೆ ಜೊತೆಗೆ ಚೆನ್ನಾಗಿ ಕಾಣಿಸುತ್ತೆ ಸೊ ಈಗ ನಾನಿವಾಗ ಫಸ್ಟ್ ಸ್ಲೈಡಲ್ಲಿ ಇದ್ದೀನಿ ಇಲ್ಲಿ ಟ್ರಾನ್ಸಿಷನ್ಸ್ ಅನ್ನೋ ಒಂದು ಟ್ಯಾಬಿಗೆ ಬಂದಿದ್ದೀನಿ ನಾನಿವಾಗ ಸೊ ಇಲ್ಲಿ ಏನು ಮಾಡೋಣ ಅಂದರೆ ಇಲ್ಲಿ ನಿಮಗೆ ಕಾಣಿಸ್ತಿದೆ ಸ್ಲೈಡ್ ಟ್ರಾನ್ಸಿಷನ್ ಅಂತ ಇಲ್ಲಿ ಆಪ್ಷನ್ಸ್ ಕೂಡ ಇದೆ ನೀವು ಇಲ್ಲಿ ಸ್ಕ್ರಾಲ್ ಮಾಡಿದ್ರೆ ಕೆಳಗಡೆ ತುಂಬ ಆಪ್ಷನ್ಸ್ ಇದೆ ಇಲ್ಲಿ ಹೌದಾ ಸೊ ಇಲ್ಲಿ ಸೊ ಇಲ್ಲಿ ನಾವು ಟ್ರಾನ್ಸಿಷನ್ಸ್ ನೋಡೋಣ ಸೊ ಈಗ ನಾನು ಇವಾಗ ಕ್ಲಿಕ್ ಮಾಡಿದ್ದೀನಿ ಈ ವೈಪ್ ಅಂತ ಒಂದು ಟ್ರಾನ್ಸಿಷನ್ ಇದೆ ಸೊ ನಾನು ಅದನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ಅದು ಅಪ್ಲೈ ಆಗಿದೆ ಸೊ ಅದಾಗಲೇ ನೀವು ಸುಮ್ಮನೆ ಕ್ಲಿಕ್ ಮಾಡಿದ ತಕ್ಷಣ ಅದು ತೋರಿಸುತ್ತೆ ಹೆಂಗೆ ಕಾಣಿಸುತ್ತೆ ರಿವ್ಯೂ ತೋರಿಸುತ್ತೆ ಅದ್ರ ಜೊತೆಗೆ ಅಪ್ಲೈ ಕೂಡ ಆಗುತ್ತೆ ಸೊ ಇದನ್ನ ನಾನು ನೋಡಬೇಕು ದೊಡ್ಡದಾಗಿ ಹೆಂಗೆ ಕಾಣಿಸುತ್ತೆ ಅಂದರೆ ಇಲ್ಲೇ ಹೇಳಿದೆ ನಾನು ಒಟ್ಟು ಸ್ಟ್ಯಾಂಡರ್ಡ್ ಟೂಲ್ ಬಾರಲ್ಲಿ ಫ್ರಮ್ ಫಸ್ಟ್ ಸ್ಲೈಡ್ ಮತ್ತು ಫ್ರಮ್ ಕರೆಂಟ್ ಸ್ಲೈಡ್ ಅಂತ ನಾನು ಇವಾಗ ಕರೆಂಟ್ ಸ್ಲೈಡ್ ಅಂತ ಸೊ ದೊಡ್ಡದಾಗಿ ತೋರಿಸುತ್ತೆ ಹೆಂಗೆ ಓಪನ್ ಆಗುತ್ತೆ ಅಂತ ಸೊ ಇದರಿಂದ ನಾನು ಆಚೆ ಬರಬೇಕು ಅಂದರೆ ಇಲ್ಲಿ ಎಸ್ಕೇಪ್ ಅಂತ ಇದೆಯಲ್ಲ ಇದನ್ನು ಎಸ್ಕೇಪ್ ನಿಮ್ಮ ಒಂದು ಕೀಬೋರ್ಡಲ್ಲಿ ಟಾಪಲ್ಲಿರುತ್ತೆ ಮೇಲುಗಡೆ ಲೆಫ್ಟಲ್ಲಿ ಸೊ ಅದು ನೀವು ಪ್ರೆಸ್ ಮಾಡಿದ್ರೆ ಆ ಬಟನ್ನ ಅದರಿಂದ ಎಸ್ಕೇಪ್ ಅಂತ ಪ್ರೆಸ್ ಮಾಡಿದ್ರೆ ನೀವು ಆ ಸ್ಲೈಡ್ ಶೋ ಅಲ್ಲಿ ಏನಿರುತ್ತೆ ಮೋಡು ಅದರಿಂದ ಆಚೆ ಬರುತ್ತೆ ಸೊ ಈಗ ಒಂದು ಯಾವುದೋ ವೈಪ್ ಅಂತ ಸೆಲೆಕ್ಟ್ ಮಾಡಿಕೊಂಡೆ ಇನ್ನೊಂದು ಮಧ್ಯದಲ್ಲಿ ಯಾವುದಾದ್ರೂ ಸೆಲೆಕ್ಟ್ ಮಾಡೋಣ ನಾನು ಯಾವುದೋ ಒಂದು ಸ್ಪ್ಲಿಟ್ ಅಂತ ಸೆಲೆಕ್ಟ್ ಮಾಡ್ಕೊತೀನಿ ಸೊ ಇದು ಸ್ಪ್ಲಿಟ್ಟಾಗಿ ಓಪನ್ ಆಗಿದೆ ಸೊ ಇದನ್ನ ಸೆಕೆಂಡ್ ಗೆ ಅಪ್ಲೈ ಮಾಡಿದ್ದೀನಿ ಸೊ ನನಗೆ ಟ್ರಾನ್ಸಿಕ್ಷನ್ ಹಾಕಿದ್ಮೇಲೆ ಟ್ರಾನ್ಸಿಷನ್ ಅಪ್ಲೈ ಆಗಿದೆಯಾ ಇಲ್ವಾ ಇವಾಗ ಎಷ್ಟೊಂದು ಸ್ಲೈಡ್ ಇದೆ ನಾನು ಯಾವುದೋ ಒಂದೊಂದು ಹಾಕೊಂಡು ಹೋಗ್ಬಿಡ್ತೀನಿ ಒಂದು ಹತ್ತು ಹದಿನೈದು ಸ್ಲೈಡ್ ಇದೆ ನಂಗೆ ಅದಕ್ಕೆ ಆ ಸ್ಲೈಡ್ಗೆ ಟ್ರಾನ್ಸಿಷನ್ ಅಪ್ಲೈ ಆಗಿದೆಯಾ ಇಲ್ವಾ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಇಲ್ಲಿ ನಿಮಗೆ ಸ್ಲೈಡ್ಸ್ ಅಂತ ಕಾಣಿಸ್ತಾ ಇದೆ ಸೊ ಇಫ್ ಇನ್ ಕೇಸ್ ನಿಮಗೆ ಕಾಣಿಸ್ತಾ ಇಲ್ಲ ಅಂತ ಅನ್ಕೋಣ ಇದು ಅವಾಗ ಎಲ್ಲಿ ಅಂತ ನಿಮ್ಗೆ ಆವಾಗಲೇ ನಾನು ಹೇಳ್ಕೊಟ್ಟಿದ್ದೀನಿ ತುಂಬ ಸತಿ ವ್ಯೂ ಅಲ್ಲಿ ಹೋಗ್ಬಿಟ್ಟು ವ್ಯೂ ಅಲ್ಲಿ ಹೋಗ್ಬಿಟ್ಟು ಸ್ಲೈಡ್ ಪೇಯ್ನ್ ಅಂತ ಇದೆಯಲ್ಲ ಸ್ಲೈಡ್ ಪೇಯನ್ನ ನೀವು ಕ್ಲಿಕ್ ಮಾಡಿದ್ರೆ ಅದು ನಿಮಗೆ ಕಾಣಿಸುತ್ತೆ ಸೊ ಆವಾಗ ಇಲ್ಲಿ ಸ್ಲೈಡ್ ಕೆಳಗಡೆ ಒಂದು ಬ್ಲೂ ಕಲರ್ ಡೈಮಂಡ್ ಶೇಪ್ ಕಾಣಿಸ್ತಾ ಇದೆ ಸೊ ಇದಿದ್ದರೆ ನೀವು ಟ್ರಾನ್ಸಾಕ್ಷನ್ಸ್ ಅಪ್ಲೈ ಮಾಡಿದಿರಾ ಸ್ಲೈಡ್ಗೆ ಅಂತ ಅರ್ಥ ಆಗುತ್ತೆ ಸೊ ಈಗ ನಾನು ಇದಕ್ಕೆ ಒಂದು ಟ್ರಾನ್ಸಾಕ್ಷನ್ಸ್ ಅಪ್ಲೈ ಮಾಡಿದ್ದೀನಿ ಇದಕ್ಕೂ ಸೆಕೆಂಡ್ ಸ್ಲೈಡ್ಗೂ ಟ್ರಾನ್ಸಾಕ್ಷನ್ ಅಪ್ಲೈ ಮಾಡಿದ್ದೀನಿ ಸೊ ಅದಾದಮೇಲೆ ಸೊ ಈಗ ನಾನು ಟ್ರಾನ್ಸೆಕ್ಷನ್ಸಲ್ಲಿ ಇನ್ನೇನಿದೆ ಅಂದರೆ ಸೊ ಇದು ತುಂಬ ಆಪ್ಷನ್ಸ್ ಇದೆ ನಿಮಗೆ ಯಾವ್ದು ಬೇಕಾದರೂ ನೀವು ಸೆಲೆಕ್ಟ್ ಮಾಡ್ಕೋಬೋದು ಅದಾದಮೇಲೆ ಕೆಳಗಡೆ ಇಲ್ಲಿ ನಿಮಗೆ ಅದ್ರದ್ದು ಮಾಡಿಫಿಕೇಶನ್ಸ್ ಮಾಡ್ಬೋದು ಸೊ ಅಪ್ಲೈ ಆದಮೇಲೆ ಸೊ ಇಲ್ಲಿ ನಾನು ವೈಪ್ ಕೊಟ್ಟಿದ್ದೆ ಅಲ್ವಾ ಸೊ ಕೆಳಗಡೆಯಿಂದ ಮೇಲುಗಡೆ ಇದೆ ಬಾಟಮ್ ಟು ಟಾಪ್ ನನಗಿಲ್ಲ ಟಾಪ್ ಟು ಬಾಟಮ್ ಬೇಕು ಅಂದರೆ ನೋಡಿ ಮೇಲಿಂದ ಹಿಂಗೆ ಕೆಳಗಡೆ ಬರುತ್ತೆ ಅದೇ ಥರ ಲೆಫ್ಟ್ ಟು ರೈಟ್ ಬೇಕಂದರೆ ಸೊ ಲೆಫ್ಟಿಂದ ರೈಟ್ ಹೋಗುತ್ತೆ ಇಲ್ಲ ಉಲ್ಟಾ ಈ ಕಡೆ ರೈಟಿಂದ ಲೆಫ್ಟ್ ಬೇಕಂದರೆ ರೈಟಿಂದ ಲೆಫ್ಟ್ ಬರುತ್ತೆ ಸೊ ಗೊತ್ತಾಯ್ತಲ್ವಾ ಇದು ಆಪ್ ನೀವು ಟ್ರಾನ್ಸಿಷನ್ ಅಪ್ಲೈ ಆದಮೇಲೆ ಅದನ್ನು ಮಾಡಿಫೈ ಮಾಡಬೇಕು ಅಂದರೆ ಈ ಥರ ಮಾಡ್ಬೋದು ನೆಕ್ಸ್ಟು ಕೆಳಗಡೆ ಡ್ಯೂರೇಷನ್ ಅಂತ ಕಾಣಿಸ್ತಾ ಇದೆ ಸೊ ಇದು ಡೀಫಾಲ್ಟಾಗಿ ಅಂದರೆ ಆದಷ್ಟು ಅದು ಆದಷ್ಟಕ್ಕೆ ಟೂ ಸೆಕೆಂಡ್ಸ್ ಅಂತ ಸೆಲೆಕ್ಟ್ ಮಾಡಿ ಬಿಟ್ಬಿಟ್ಟಿದ್ದಾರೆ ನಾವೇನಾದರೂ ಚೇಂಜ್ ಮಾಡಬೇಕಿಲ್ಲ ನಂಗೆ ಒಂದು ಸೆಕೆಂಡಿಗೆ ಸಾಕು ಅಂತಂದರೆ ಸೊ ಆವಾಗ ನೀವು ಅದು ಟೂ ಸೆಕೆಂಡ್ ನಿಧಾನಕ್ಕೆ ಹೋಗೋದು ಒಂದು ಸೆಕೆಂಡ್ ಬೇಗ ಹೋಗಿ ಬಂದುಬಿಡುತ್ತೆ ಸೊ ಅದೇ ಆ ಥರ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಂಡು ಮಾಡ್ಕೋಬೋದು ಇಲ್ಲ ನನಗೆ ಇನ್ನೂ ಸ್ಲೋ ಆಗಿ ಹೋಗಬೇಕು ಅಂತಂದರೆ ನೀವು ತ್ರೀ ಸೆಕೆಂಡ್ಸು ಇನ್ನೂ ಜಾಸ್ತಿ ಕೊಟ್ಟರೆ ಅದು ನಿಧಾನಕ್ಕೆ ಸೊ ಡಿಫ್ರೆನ್ಸ್ ಗೊತ್ತಾಗ್ತದೆ ಅಲ್ವಾ ಜಾಸ್ತಿ ಜಾಸ್ತಿ ಟೈಮ್ ಸೆಕೆಂಡ್ಸ್ ಕೊಟ್ಟಷ್ಟು ಅದು ನಿಧಾನಕ್ಕೆ ಟ್ರಾನ್ಸಾಕ್ಷನ್ ಅಪ್ಲೈ ಆಗುತ್ತೆ ಇಲ್ಲ ಒನ್ ಸೆಕೆಂಡ್ ಅಂತ ಕೊಟ್ಟರೆ ಬೇಗ ಆಗುತ್ತೆ ಸೊ ಆಗಿ ನಾವು ಟೂ ಸೆಕೆಂಡ್ಸ್ ಅಂದರೆ ಡಿಫಾಲ್ಟಾಗಿ ಇದೆ ನೀವು ಅಷ್ಟೇ ಇಟ್ಕೊಂಡ್ರು ಇಟ್ಕೋಬೋದು ಇಲ್ಲ ನಿಮಗೆ ನಿಧಾನಕ್ಕೆ ಹೋಗ್ಬೇಕಂದ್ರೆ ನೀವು ಜಾಸ್ತಿ ಕೊಡ್ಬೋದು ಇಲ್ಲ ಬೇಗ ಹೋಗಬೇಕಂದ್ರೆ ಒಂದು ಸೆಕೆಂಡ್ ಮಾತ್ರ ಕಮ್ಮಿ ಕೊಡ್ಬೋದು ಅದಕ್ಕೆ ಕೆಳಗಡೆ ಆಪ್ಷನ್ಸ್ ಏನು ಏನಿದೆ ಅಂದರೆ ಸೌಂಡ್ ಅಂತ ಇದೆ ಸೌಂಡ್ ಅಂದರೆ ನಾವು ಆ ಟ್ರಾನ್ಸೇಷನ್ಸ್ಗೆ ಸೌಂಡ್ ಕೂಡ ಅಪ್ಲೈ ಮಾಡ್ಬೋದು ಹೇಗೆ ಅಂದರೆ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಎಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ತುಂಬ ಆಪ್ಷನ್ ಇದೆ ನೀವು ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಕೇಳಿಸ್ತಲ್ಲ ಸೊ ಈ ಥರ ನಿಮಗೆ ಸೌಂಡ್ ಅಪ್ಲೈ ಮಾಡ್ಕೋಬೋದು ಅದಕ್ಕೆ ಸೊ ಮೇಲೆ ನಿಮಗೆ ಅದು ಬೇಡ ಅಂದರೆ ಬೇರೆ ಕೂಡ ನೀವು ಸೌಂಡ್ ಯಾವ್ದು ಬೇಕೋ ನಿಮಗೆ ಬಿಕಾಸ್ ಅದು ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದ ಅದು ಕೇಳಿಸುತ್ತೆ ನಿಮಗೆ ಅದು ಇಷ್ಟ ಆಯಿತು ಅಂದರೆ ಅದನ್ನು ಇಟ್ಕೋಬೋದು ಇಲ್ಲ ಬೇರೆ ಬೇಕು ಸೌಂಡ್ ಅಂದರೆ ಹೋಗಿ ನಿಮ್ಗೆ ಯಾವುದು ಕೇಳಿಸ್ಕೊಂಡು ಕೇಳಿಸ್ಕೊಂಡು ನೀವು ಸೌಂಡನ್ನ ಸೆಲೆಕ್ಟ್ ಮಾಡ್ಕೋಬೋದು ಅದ್ರ ಕೆಳಗಡೆ ಏನು ಆಪ್ಷನ್ ಇದೆ ಅಂದರೆ ಅಡ್ವಾನ್ಸ್ ಸ್ಲೈಡ್ ಅಂತ ಇದೆ ಸೊ ಆನ್ ಮೌಸ್ ಕ್ಲಿಕ್ ಸೊ ಇದು ಡಿಫಾಲ್ಟ್ ಆಗಿ ಆನ್ ಮೌಸ್ ಕ್ಲಿಕ್ ಅಂತಲೇ ಇರುತ್ತೆ ಅಂದರೆ ನೀವು ಕ್ಲಿಕ್ ಮಾಡ್ತೀರಲ್ವ ನೆಕ್ಸ್ಟ್ ಸ್ಲೈಡಿಂದ ಇನ್ನೊಂದು ಸ್ಲೈಡ್ಗೆ ಹೋಗಬೇಕು ಅಂದರೆ ಕೀಬೋರ್ಡಲ್ಲೋ ಮೌಸಲ್ಲೋ ಅದು ಬೇಕು ನಾವು ಕ್ಲಿಕ್ ಮಾಡಿದಾಗ ಅದು ಹೋಗಬೇಕು ಅನ್ನೋದಿದ್ರೆ ಇದನ್ನ ಇಟ್ಕೊಳ್ಳಿ ಕೆಲವೊಂದು ಸತಿ ಏನಾಗುತ್ತೆ ನಾವು ಅಂದ್ಕೊಂತೀವಿ ಒಂದು ನಮ್ಮ ಒಂದು ಪ್ರೆಸೆಂಟೇಷನ್ ನಾವು ಪ್ರಿಪೇರ್ ಆಗಿರ್ತೀವಿ ಈ ಸ್ಲೈಡ್ಗೆ ಈ ಥರ ಎಲ್ಲ ಮಾತಾಡಬೇಕು ಅಂತ ಪ್ರಿಪೇರ್ ಆಗಿರ್ತೀವಿ ಕೆಲವೊಂದು ಕೆಲವೊಂದ್ಸತಿ ಯಾರನ್ನ ಮಧ್ಯದಲ್ಲಿ ಡೌಟ್ಸ್ ಕೇಳಿದಾಗ ಆ ಸ್ಲೈಡ್ ಜಾಸ್ತಿ ಟೈಮ್ ತೊಗೋಬೋದು ಕೆಲವೊಂದು ಸತಿ ಏನೂ ಡೌಟ್ಸ್ ಇಲ್ಲಾಂದರೆ ಬೇಗ ಹೋಗ್ಬೋದು ಹಾಗಾಗಿ ಯೂಶಲಿ ನಾವು ಅದನ್ನು ಕ್ಲಿಕ್ ಅಂತಲೇ ಇಟ್ಟಿರಬೇಕು ಇಲ್ಲ ನನಗೆ ಅದು ಕ್ಲಿಕ್ ಬೇಡ ನಾನು ಟೈಮ್ ಸೆಟ್ ಮಾಡ್ತೀನಿ ಅಂದರೆ ನೀವು ಅದಕ್ಕೂ ಕೂಡ ಟೈಮ್ ಸೆಟ್ ಮಾಡ್ಬೋದು ಅಂದರೆ ಒಂದು ಸ್ಲೈಡಿಂದ ಇನ್ನೊಂದು ಸ್ಲೈಡ್ ಬರೋದಕ್ಕೆ ನೀವು ಟೈಮ್ ಕೂಡ ಸೆಟ್ ಮಾಡ್ಬೋದು ಇವಾಗ ಸಿ ಫಾರ್ ಎಕ್ಸಾಂಪಲ್ ನಾನು ಇದಕ್ಕೆ ಒಂದು ಸೆಕೆಂಡ್ ಅಂತ ಇದೆ ನಾನು ಜಾಸ್ತಿ ಸೆಕೆಂಡ್ ಕೊಡ್ತೀನಿ ಒನ್ ಟು ತ್ರೀ ಸೆಕೆಂಡ್ಸ್ ಅಂತ ಕೊಟ್ಟರೆ ಇಲ್ಲಿ ಪ್ಲಸ್ ಅಂತ ಕೊಟ್ಟಿದೆಯಲ್ಲ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಸೆಕೆಂಡ್ಸು ಸೊ ನೀವು ಅಪ್ಲೈ ಟು ಆಲ್ ಸ್ಲೈಡ್ ಅಂತ ಕೊಟ್ಟರೆ ಸೊ ಅದು ಎಲ್ಲ ಸ್ಲೈಡ್ಗೂ ಅಪ್ಲೈ ಆಗುತ್ತೆ ಇಷ್ಟು ಸೆಕೆಂಡ್ಸೇ ಇಷ್ಟು ಸೆಕೆಂಡ್ಸ್ ಆದಮೇಲೆ ಆಟೋಮೆಟಿಕ್ಕಾಗಿ ಆ ಸ್ಲೈಡು ಚೇಂಜ್ ಆಗುತ್ತೆ ಸೊ ನನ್ನ ಒಂದು ಸಜೆಷನ್ ಏನಂದರೆ ನೀವು ಎಕ್ಸ್ಪ್ಲೇನ್ ಮಾಡೋದು ಮಕ್ಕಳಿಗೆ ಆಗಿರುತ್ತೆ ಅಥವಾ ನಿಮ್ಮ ಯಾರೋ ಒಂದು ಹೆಡ್ಗಳಿಗಾಗಿರುತ್ತೆ ಮಕ್ಕಳು ಟೀಚರ್ಸಿಗೆ ಮಾಡೋದಾಗಿರುತ್ತೆ ನೀವು ಏನೋ ಎಕ್ಸ್ಪ್ಲೇನ್ ಮಾಡ್ತಿರ್ತೀರ ಪ ನೀವು ಟೈಮ್ ಸೆಟ್ ಮಾಡಿಬಿಟ್ರೆ ಏನಾಗುತ್ತೆ ಅದು ಪಟ್ಟಂತ ನೆಕ್ಸ್ಟ್ ಸ್ಲೈಡ್ ಹೊಟ್ಟೋಗಿಬಿಡುತ್ತೆ ಬಿಕಾಸ್ ನೀವು ಇಲ್ಲಿ ಟೈಮ್ ಸೆಟ್ ಮಾಡಿಬಿಟ್ಟಿರ್ತೀರ ಸೊ ಹಾಗಾಗಿ ಆನ್ ಮೌಸ್ಕ್ಲಿಕ್ಕಲ್ಲಿ ಇಟ್ಕೊಂಡಿದ್ರೇ ಒಳ್ಳೇದು ಬಿಕಾಸ್ ನಮಗೆ ಗೊತ್ತಿರಲ್ಲ ಯಾವ ಸ್ಲೈಡ್ಗೆ ಏನು ಡೌಟ್ ಬರುತ್ತೆ ಅಥವಾ ನಾವೇ ಒಂದು ಸ್ವಲ್ಪ ಆದರೆ ಮಾತಾಡಬೇಕಾದ್ರೆ ಟೈಮ್ ತೊಗೊಬೋದು ಆ ಒಂದು ಪರ್ಟಿಕ್ಯುಲರ್ ಸ್ಲೈಡ್ನ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಕಾನ್ಸೆಪ್ಟ್ ಸ್ವಲ್ಪ ಜಾಸ್ತಿ ಇರ್ಬೋದು ಸೊ ಹಾಗಾಗಿ ಟೈಮ್ ಸೆಟ್ ಮಾಡದೇ ಇದ್ರೇ ಒಳ್ಳೆಯದು ಸೊ ಇದಾದ ಮೇಲೆ ಕ್ಲಿಕ್ ಅಂತ ಇದ್ರೇ ಒಳ್ಳೇದು ಸೊ ಇಷ್ಟು ನಿಮಗೆ ಟ್ರಾನ್ಸಿಷನ್ಸಲ್ಲಿ ಬರುವಂಥ ಒಂದು ಆಪ್ಷನ್ಸ್ಗಳಾಗಿರುತ್ತೆ ಸೊ ಅರ್ಥ ಆಯ್ತಲ್ಲ ಟ್ರಾನ್ಸಿಷನ್ ಅಂದರೆ ನಾವು ಸ್ಲೈಡ್ಗೆ ಹಾಕೋದು ಸ್ಲೈಡಿಂದ ಸ್ಲೈಡ್ ಹೋಗಬೇಕಾದ್ರೆ ಹೆಂಗೆ ಕಾಣಿಸುತ್ತೆ ಆ ಸ್ಲೈಡ್ ಹೆಂಗಿರುತ್ತೆ ಅಂತ ನೋಡೋದಕ್ಕೆ ನಾವು ಟ್ರಾನ್ಸಿಷನ್ ಅಪ್ಲೈ ಮಾಡ್ತೀವಿ ಇದು ಅದರದು ಟ್ರಾನ್ಸಿಷನ್ಸ್ಗೆ ಮಾಡಿಫಿಕೇಶನ್ ಮಾಡೋದಿದ್ರೆ ಅದು ಮಾಡಿ ತೋರಿಸ್ಕೊಟ್ಟೆ ಡ್ಯೂರೇಷನ್ಸ್ ಹೇಳ್ಕೊಟ್ಟೆ ಅಸ್ ಎಷ್ಟು ನಿಧಾನಕ್ಕೆ ಬೇಕಾ ಫಾಸ್ಟಾಗಿ ಹೋಗಬೇಕಾ ಅದು ಅಂತ ಮತ್ತೆ ಸೌಂಡ್ ಹಾಕೋದು ಹೇಳ್ಕೊಟ್ಟೆ ಆಮೇಲೆ ಕ್ಲಿಕ್ ಮತ್ತು ಅದಕ್ಕೂ ಕೂಡ ಟೈಮ್ ಸೆಟ್ ಮಾಡ್ಬೋದು ಅಂತ ಹೇಳಿದೆ ಯೂಶ್ವಲಿ ಆನ್ ಕ್ಲಿಕ್ ಇದ್ದರೆ ಒಳ್ಳೆಯದು ಅಂತಲೂ ಹೇಳಿದ್ದೀನಿ ಸೊ ಇದು ನಮಗೆ ಟ್ರಾನ್ಸಾಕ್ಷನ್ ಅಪ್ಲೈ ಆದರೆ ಇಲ್ಲಿ ನಿಮಗೆ ಸ್ಲೈಡ್ ಪೇನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ವ್ಯೂ ಅಲ್ಲಿ ಸ್ಲೈಡ್ ಪೆನ್ಗೆ ಹೋಗಿ ಬಂದರೆ ನಿಮ್ಗೆ ಇಲ್ಲಿ ಸ್ಲೈಡ್ ಪೇನ್ ಬರುತ್ತೆ ಅಲ್ಲಿ ನಿಮಗೆ ಆಗಿದ್ರೆ ಆ ಸ್ಲೈಡ್ಗೆ ಟ್ರಾನ್ಸೆಷನ್ನು ಏನಾಗುತ್ತೆ ಬ್ಲೂ ಕಲರಲ್ಲಿ ಡೈಮಂಡ್ ಶೇಪಲ್ಲಿ ಒಂದು ಐಕಾನ್ ಬರುತ್ತೆ ಅದು ಬಂದಿದೆ ಅಂತಂದ್ರೆ ನಿಮ್ಮ ಸ್ಲೈಡ್ ಗೆ ಟ್ರಾನ್ಸಿಷನ್ ಅಪ್ಲೈ ಆಗಿದೆ ಅಂತ ಅರ್ಥ ಸೊ ಇದು ಬಂದು ಟ್ರಾನ್ಸೆಕ್ಷನ್ಸ್ ಆಯಿತು ನೆಕ್ಸ್ಟು ಆ್ಯನಿಮೇಷನ್ಸ್ಗೆ ಹೋಗೋಣ ನಾನು ಅನಿಮೇಷನ್ಸ್ ಆವಾಗಲೇ ಹೇಳ್ದಂಗೆ ಆ ಒಂದು ಒಳಗಡೆ ಸ್ಲೈಡ್ ಒಳಗಡೆ ಏನೇನಿದೆ ಅದಕ್ಕೆ ನಾವು ಹಾಕೋದು ಆ್ಯನಿಮೇಷನ್ನ ಸೊ ಇಲ್ಲಿ ಏನ ಏನಪ್ಪ ಅಂದರೆ ನಾನು ಫಸ್ಟ್ ಸ್ಲೈಡಲ್ಲಿ ಏನೂ ಇಲ್ಲ ಬರೀ ನನ್ನ ಒಂದು ಇದಿದೆ ಸೊ ಇಲ್ಲಿ ಸೆಕೆಂಡ್ ಸ್ಲೈಡಲ್ಲಿ ಏನಿದೆ ಎರಡು ಬರ್ತಿದ್ದೀನಿ ನಾನು ನನ್ನ ಟಾಪಿಕ್ ನೇಮು ಮತ್ತು ಪ್ರೆಸೆಂಟೆಡ್ ಬೈ ಅಂತ ಸೊ ಇವಾಗ ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ ಸೆಲೆಕ್ಟ್ ಮಾಡಿಕೊಂಡು ಈಗ ಇಲ್ಲಿ ಖಾಲಿ ಇರುತ್ತೆ ಓಕೆನಾ ಸೊ ಇಲ್ಲಿ ನಾನು ಯಾ ನೀವು ಯಾವುದೂ ಆ್ಯನಿಮೇಷನ್ ಹಾಕಿಲ್ಲ ಸೊ ಹಾಗಾಗಿ ಅದು ನಿಮಗೆ ಫುಲ್ ಖಾಲಿನೇ ತೋರಿಸ್ತಾ ಇದೆ ಹಾಕಿದ್ಮೇಲೆ ಅಲ್ಲಿ ಬರುತ್ತೆ ಸೊ ನಾನು ನಾನು ಹೇಳ್ತೀನಿ ಹೇಗೆ ಅಂತ ಸೊ ಈಗ ಇಲ್ಲಿ ನೀವೇನು ಮಾಡಬೇಕು ಇಲ್ಲಿ ಪ್ಲಸ್ ಅಂತ ಕಾಣಿಸ್ತಾ ಇದ್ದಲ್ಲ ಆ್ಯಡ್ ಎಫೆಕ್ಟ್ ಅಂತ ನೀವು ಅದನ್ನು ಕ್ಲಿಕ್ ಮಾಡ್ತೀರಾ ಸೊ ಕ್ಲಿಕ್ ಮಾಡಿದ ತಕ್ಷಣ ನೀವು ಸೆಲೆಕ್ಟ್ ಮಾಡ್ಕೋತೀರಾ ಯಾ ಯಾವುದಕ್ಕೆ ಫಸ್ಟ್ ಹಾಕಬೇಕು ಅಂತ ನೆಕ್ಸ್ಟು ಆ್ಯಡ್ ಅಂತ ಕೊಡ್ತೀರಾ ಸೊ ಇಲ್ಲಿ ಇಲ್ಲೂ ಕೂಡ ನಿಮ್ಗೆ ತುಂಬ ಆಪ್ಷನ್ ಇದೆ ನೀವು ಯಾವ್ದು ಬೇಕಾದರೂ ಸೆಲೆಕ್ಟ್ ಮಾಡ್ಕೊಬೋದು ನಾನು ಒಂದು ಸೆಲೆಕ್ಟ್ ಮಾಡಿಕೊಂಡೆ ಸೆಲೆಕ್ಟ್ ಮಾಡಿಕೊಂಡೆ ಅದು ಬಂತು ಸೊ ಅದು ಬಂದ ಮೇಲೆ ಇಲ್ಲಿ ನಿಮಗೆ ಅಪ್ ನಮ್ಮ ಏನು ಆ್ಯನಿಮೇಷನ್ಸ್ ಅಪ್ಲೈ ಆಗಿದ್ರೆ ನೋಡಿ ಇಲ್ಲಿ ಆ್ಯನಿಮೇಷನ್ಸಲ್ಲಿ ಇಲ್ಲಿ ಬರ್ತಾ ಇದೆ ನಾನು ಯಾವ ಟೈಟಲ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಮತ್ತು ಯಾವುದು ಫೇಡ್ ಇನ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಾನು ಸೊ ಅದು ಆ್ಯನಿಮೇಷನ್ ಅಪ್ಲೈ ಆಗಿದೆ ಸೊ ಈ ಆ್ಯನಿಮೇಷನ್ಸ್ ಅಪ್ಲೈ ಆವಾಗಲೇ ಟ್ರಾನ್ಸಿಷನ್ಸ್ ಅಂತ ಏನಂತ ಹೇಳಿದೆ ಡೈಮಂಡ್ ಥರ ಬರುತ್ತೆ ಶೇಪ್ ಅಂತ ಇಲ್ಲಿ ನೋಡಿ ಆ್ಯನಿಮೇಷನ್ಸ್ ಅಪ್ಲೈ ಆಗಿದ್ರೆ ಇಲ್ಲೊಂಥರ ಒಂದು ಸ್ಟಾರ್ ಥರ ಕಾಣಿಸ್ತಾ ಇದೆಯಾ ಇಲ್ಲಿ ಸ್ಲೈಡ್ ಪಕ್ಕ ಸೊ ಇದು ಆ್ಯನಿಮೇಷನ್ಸ್ ಅಪ್ಲೈ ಆಗಿದ್ದರೆ ಈ ಥರ ತೋರಿಸುತ್ತೆ ಸೊ ನಾನು ಒಂದಕ್ಕೆ ಆಯಿತು ಸೊ ಇದು ನಂಗೆ ಫಸ್ಟ್ ಬರಬೇಕು ನಾನು ಸ್ಲೈಡ್ ಓಪನ್ ಆಗಿದ ತಕ್ಷಣ ಇದು ಕೆಳಗಡೆ ಸೆಕೆಂಡ್ ಬರಬೇಕಂದ್ರೆ ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ ಮತ್ತು ಪ್ಲಸ್ ಅಂತ ಕ್ಲಿಕ್ ಮಾಡ್ತೀನಿ ಆ್ಯಡ್ ಎಫೆಕ್ಟ್ ಇಲ್ಲಿ ಇನ್ನೊಂದು ಯಾವುದೋ ಬಾಕ್ಸ್ ಅಂತ ಸೆಲೆಕ್ಟ್ ಮಾಡಿಕೊಂಡೆ ಸೊ ಅದು ಅಪ್ಲೈ ಆಯಿತು ಆಮೇಲೆ ನಾನು ಅಪ್ಲೈ ಅಪ್ಲೈ ಆಗಿದ್ರೆ ಇಲ್ಲಿ ತೋರಿಸುತ್ತೆ ಅದು ನಮಗೆ ಸ್ಟಾರ್ ಬಂದಿದೆ ಅದು ಸೊ ಗೊತ್ತಾಗಿದೆ ನನಗೆ ಅಪ್ಲೈ ಆಗಿದೆ ಅಂತ ಇನ್ನೊಂದು ಇನ್ನೊಂದು ಹೆಂಗಂದರೆ ಇದಕ್ಕೆ ನಾನು ಎಫೆಕ್ಟ್ಸ್ ಕೂಡ ಕೊಡ್ಬೋದು ಸೊ ಹೇಗೆ ಅಂದರೆ ನಾನು ಇದಕ್ಕೆ ಡೈರೆಕ್ಷನ್ಸ್ ಕೂಡ ಕೊಡ್ಬೋದು ಸೊ ಇವಾಗ ನಾನಿಲ್ಲಿ ಸೋಲಾರ್ ಸಿಸ್ಟಮ್ಗೆ ನಾನು ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಲ್ವ ಸೊ ಇದಕ್ಕೆ ಸೊ ಇದಕ್ಕೆ ಎಫೆಕ್ಟ್ಸ್ ಕೂಡ ಕೊಡ್ಬೋದು ಈಗ ನಾನು ಪ್ರೆಸೆಂಟೆಡ್ ಬೈ ಎಲ್ ಪಿ ಅನ್ನೋದಕ್ಕೆ ನಾನು ಬಾಕ್ಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಡೈರೆಕ್ಷನ್ಸ್ ಅಂತ ಕೇಳ್ತಾ ಇದೆ ಇನ್ನು ಔಟ ಅಂತ ಸೊ ನಾ ಔಟ್ ಅಂತ ಕೊಟ್ಟರೆ ಒಳಗಡೆಯಿಂದ ಹೊರಗಡೆ ಬರುತ್ತೆ ಅಂತ ಕೊಟ್ಟರೆ ಒಳಗಡೆಯಿಂದ ಹೊರಗಡೆ ಹೋಗುತ್ತೆ ಸೊ ಈ ಥರ ಕೂಡ ನೀವು ಅದಕ್ಕೆ ಎಫೆಕ್ಟ್ಸ್ ಕೊಡ್ಕೋಬೋದು ಡೈರೆಕ್ಷನ್ನಲ್ಲಿ ಮೇಲೆ ನೀವು ಇದು ಕೂಡ ಡ್ಯೂರೇಷನ್ಸ್ ಅಂತ ಕೇಳುತ್ತೆ ಸೊ ಇದಕ್ಕೂ ಅಷ್ಟೇ ನೀವೇನಾದರೂ ತ್ರೀ ಸೆಕೆಂಡ್ಸ್ ಅಂತ ಕೊಟ್ಬಿಟ್ಟು ಇಲ್ಲಿ ನೀವು ಮತ್ತೆ ಚೇಂಜ್ ಕೊಟ್ಟರೆ ಇಲ್ಲಿ ನೋಡಿ ನಿಧಾನಕ್ಕೆ ಅದು ಓಪನ್ ಆಗುತ್ತೆ ಸೊ ಫಾಸ್ಟ್ ಟೈಮ್ ಜಾಸ್ತಿ ಕೊಟ್ಟಷ್ಟು ನಿಧಾನ ಆಗುತ್ತೆ ಸ್ಲೋ ಕೊಟ್ಟರೆ ಸ್ಲೋ ಆಗಿ ಆಗುತ್ತೆ ಸೊ ನೀವು ಅದನ್ನು ಡಿಲೇ ಕೂಡ ಮಾಡ್ಬೋದು ಸೊ ಡಿಲೇ ಮಾಡ್ಬೋದು ಇಲ್ಲ ಅಂತಂದರೆ ಫಾಸ್ಟಾಗಿ ಬೇಕಂದರೆ ಫಾಸ್ಟಾಗಿ ಕೂಡ ಮಾಡ್ಬೋದು ಸೊ ಇದೆಲ್ಲ ಆಪ್ಷನ್ಸ್ ಇದೆ ಸೊ ನಿಮ್ಗೆ ನಿಮಗೆ ಹೆಂಗೆ ಬೇಕೋ ಆ ಥರ ಮಾಡ್ಕೋಬೋದು ಸೊ ನಿಧಾನಕ್ಕೆ ಬೇಕಾ ಫಾಸ್ಟಾಗಿ ಬೇಕಾ ಡಿಲೇ ಎಷ್ಟು ಡಿಲೇ ಇದನ್ನ ಸ್ವಲ್ಪ ಸಿಕ್ಸ್ ಸೆಕೆಂಡ್ಸ್ ಆದಮೇಲೆ ಅದು ಬರಲಿ ಇದು ಬಂದುಬಿಟ್ಟು ಸೋಲಾರ್ ಸಿಸ್ಟಮ್ ಬಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಆದಮೇಲೆ ಇದು ಬರಲಿ ಅಂದರೆ ಅದು ಕೂಡ ಮಾಡ್ಕೋಬೋದು ಇಲ್ಲೂ ಅಷ್ಟೇ ಆನ್ ಕ್ಲಿಕ್ ಅಂತ ಇದ್ರೆ ಒಳ್ಳೆಯದು ಬಿಕಾಸ್ ಮತ್ತೆ ಇಲ್ಲಿ ನೀವು ಟೈಮ್ ಸೆಟ್ ಮಾಡಿದ್ರೆ ಮತ್ತು ಅವಾಗಲೇ ಹೇಳ್ದಂಗೆ ನೀವೇನೋ ಮಾತಾಡ್ತಾ ಇರ್ತೀರ ಅದು ಅದಷ್ಟು ಕದೆ ಅಲ್ಲಿ ಚೇಂಜ್ ಆಯಿತು ಅಂತಂದರೆ ಡೈವರ್ಷನ್ ಚೇಂಜ್ ಆಗಿಬಿಡುತ್ತೆ ಅಂದರೆ ಆಡಿಯನ್ಸ್ದು ನೀವೇನೋ ಹೇಳ್ತಿರ್ತೀರ ಅವ್ರು ಅಲ್ಲೇನೋ ಚೇಂಜ್ ಆಗೋದನ್ನು ನೋಡ್ತಾರೆ ಆವಾಗ ಅಷ್ಟು ಲಿಂಕ್ ಸಿಗಲ್ಲ ನಿಮಗೂ ಮತ್ತು ಆಡಿಯನ್ಸ್ಗೂ ಸೊ ಹಾಗಾಗಿ ಆನ್ ಕ್ಲಿಕ್ ಅಂತಲೇ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಈ ಡಿಲೇ ಈ ಡ್ಯೂರೇಷನು ಇದೆಲ್ಲ ಏನು ತಲೆ ಕೆಡಿಸ್ಕೊಳೋದು ಬೇಕಾಗಲ್ಲ ಅದೆಷ್ಟಿದೆ ಅಷ್ಟಕ್ಕೆ ಇದ್ರೇ ಫೈನ್ ಅಷ್ಟೇ ಇಡಕ್ಕೆ ಬಿಟ್ಬಿಡಿ ಅದೇನು ಚೇಂಜ್ ಮಾಡೋಕ್ಕೆ ಹೋಗ್ಬಿಡಿ ಸೊ ಇದು ಆ್ಯನಿಮೇಷನ್ ಅಪ್ಲೈ ಮಾಡೋದು ಹೇಗೆ ಅಂತ ಗೊತ್ತಾಗಿದೆ ಸೊ ಇವಾಗ ಈ ಅನಿಮೇಷನ್ಸ್ ಬೇಡ ಇಲ್ಲ ಹಾಕಿರೋದು ಬೇರೆ ಏನೋ ಬೇಕಂದರೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ರಿಮೂವ್ ಎಫೆಕ್ಟ್ ಅಂತ ಇನ್ ಟು ಮಾರ್ಕ್ ರೆಡ್ಡಲ್ಲಿ ಸೊ ಅದನ್ನು ಮಾಡಿದ್ರೆ ಅದು ಅನಿಮೇಷನ್ ಹೋಗಿದೆ ನಂಗೆ ಇದೊಂದಕ್ಕೆ ಮಾತ್ರ ಅನಿಮೇಷನ್ ಸಾಕು ಇದಕ್ಕೇನು ಬೇಡ ಅದು ಹಾಗೆ ಎದುರು ಹಂಗೆ ಬರಲಿ ಅಂದರೆ ಈ ಥರನೂ ಮಾಡ್ಬೋದು ಇಲ್ಲ ನೀವು ಚೇಂಜ್ ಮಾಡ್ಕೋಬೋದು ಅಂದರೆ ಇಲ್ಲಿ ಎನ್ ಎಗೇನ್ ಪ್ಲಸ್ ಅಂತ ಕೊಟ್ಬಿಟ್ಟು ಬೇರೆ ಯಾವುದು ಬೇಕೋ ಅದಕ್ಕೆ ನೀವು ಚೇಂಜ್ ಮಾಡ್ಬೋದು ಸೊ ಇದು ಬಂದು ಆ್ಯನಿಮೇಷನ್ಸ್ ಆಗುತ್ತೆ ಸೊ ನಾನು ಏನು ಆ್ಯನಿಮೇಷನ್ ಹಾಕಿದ್ದೀನಿ ಅಂತ ಈ ಆ್ಯನಿಮೇಷನ್ ಬಾಕ್ಸಲ್ಲಿ ಇಲ್ಲಿ ಕಾಣಿಸ್ತಾ ಅಲ್ಲ ಇಲ್ಲಿ ಬಂದು ಅದು ಡಿಸ್ಪ್ಲೇ ಆಗುತ್ತೆ ನಾನು ಎಷ್ಟಕ್ಕೆ ಅನಿಮೇಷನ್ ಹಾಕಿದ್ದೀನಿ ಎರಡು ಹಾಕಿದ್ದೀನಿ ಸೊ ಇಲ್ಲಿ ಎರಡು ಬಂದಿದೆ ಸೊ ನಿಮಗೆ ಅರ್ಥ ಆಗಿದೆ ಅಲ್ಲ ಇವಾಗ ಆ್ಯನಿಮೇಷನ್ಸ್ನ ಹೆಂಗೆ ಹಾಕೋದು ಅಂತ ಸೊ ಟ್ರಾನ್ಸಿಷನ್ ಮತ್ತು ಆ್ಯನಿಮೇಷನ್ ಹೆಂಗೆ ಹಾಕೋದು ಅಂತ ತಿಳ್ಕೊಂಡಿದ್ದೀರಾ ಇವತ್ತು ನಾನು ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ತುಂಬ ಫನ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅದೇ ಥರ ಮಾಡಾದ್ಮೇಲೆ ನೀವು ಸ್ಲೈಡ್ ಶೋ ಅಂತ ಕೊಟ್ಟಾಗ ಅದು ಹೆಂಗೆ ಬರುತ್ತೆ ಅಂತ ನೋಡಿ ಸೌಂಡ್ ಕೊಟ್ಟಿದ್ದೀನಿ ನಾನು ಸೊ ಅದು ಸೌಂಡ್ ವಿತ್ ಸೌಂಡ್ ಬರ್ತಾ ಇದೆ ನೆಕ್ಸ್ಟ್ ಕ್ಲಿಕ್ ಮಾಡ್ತೀನಿ ನಾನು ನೆಕ್ಸ್ಟು ಇದು ಸೊ ನಾನು ಏನೇನು ಡಿಫ್ರೆಂಟ್ ಎಫೆಕ್ಟ್ಸ್ ಕೊಟ್ಟಿದ್ದೀನಿ ಮತ್ತು ಸೌಂಡ್ ಕೊಟ್ಟಿದ್ದೀನಿ ಅದೆಲ್ಲನೂ ನಿಮಗೆ ಕೇಳಿಸುತ್ತೆ ಓಕೆನಾ ಸೊ ನೀವು ಸೌಂಡ್ ಕೂಡ ಸೆಲೆಕ್ಟ್ ಆ್ಯನ್ ಟ್ರಾನ್ಸಿಷನ್ಸಲ್ಲಿ ಸೌಂಡ್ ಸೆಲೆಕ್ಟ್ ಮಾಡ್ಕೋಬೋದು ಆ್ಯನಿಮೇಷನ್ಸಲ್ಲಿ ನಿಮ್ಗೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಆ್ಯನಿಮೇಷನ್ಸ್ನ ಹಾಕ್ಕೋಬೋದು ಸ್ಲೈಡ್ ಒಳಗಡೆ ಇರೋದಕ್ಕೆ ಸೊ ಅದು ಯಾವಾಗಲೇ ಹೇಳ್ದಂಗೆ ಇಮೇಜ್ ಆದರೂ ಆಗಿರ್ಬೋದು ಟೆಕ್ಸ್ಟ್ ಆದರೂ ಆಗಿರ್ಬೋದು ಸೊ ಇದು ಬಂದು ನಾನು ನಿಮಗೆ ಆ್ಯನಿಮೇಷನ್ಸ್ ಮತ್ತು ಟ್ರಾನ್ಸಿಷನ್ಸ್ ಅನ್ನೋ ಒಂದು ವೀಡಿಯೋದಲ್ಲಿ ಹೇಳ್ಕೊ ಸಿ ಈ ಸೀರೀಸಲ್ಲಿ ಹೇಳ್ಕೊಟ್ಟಿರೋಂಥ ಕಾನ್ಸೆಪ್ಟ್ ನೀವು ಇದೇ ಥರ ಎಷ್ಟೊಂದು ಆಪ್ಷನ್ಸ್ ಇದೆ ಆವಾಗಲೇ ತೋರಿಸ್ದಂಗೆ ಒಂದೊಂದೇ ಟ್ರೈ ಮಾಡಿ ನೋಡಿ ಸ್ಲೈಡ್ ಶೋ ಅಲ್ಲಿ ದೊಡ್ಡದಾಗಿ ಓಪನ್ ಮಾಡ್ಕೊಂಡಾಗ ಹೆಂಗೆ ಕಾಣಿಸುತ್ತೆ ಫ್ರಮ್ ದ ಕರೆಂಟ್ ಸ್ಲೈಡ್ ಆ ಥರ ನೋಡ್ಕೊಂಡು ನೋಡಿಕೊಂಡು ಹಿಂಗೆ ಅಪ್ಲೈ ಆಗಿದೆ ನಿಮ್ಮ ಟ್ರಾನ್ಸಿಷನ್ ಮತ್ತು ಆ್ಯನಿಮೇಷನ್ ಅಂತ ತಿಳ್ಕೊಬೋದು ಸೊ ಇವತ್ತಿನ ವಿಡಿಯೋ ನಿಮಗೆ ಇಂಟ್ರೆಸ್ಟಿಂಗ್ ಆಗೂ ಇತ್ತು ಅದೇ ಥರ ಕಾನ್ಸೆಪ್ಟ್ ಕಲ್ತ್ಕೊಂಡ್ರಿ ಅಂತ ಅಂದ್ಕೊಂಡು ನಾನು ಈ ವಿಡಿಯೋನ ಇಲ್ಲೇ ಕ್ಲೋಸ್ ಮಾಡ್ತಾ ಥ್ಯಾಂಕ್ ಯು ಸೊ ಮಚ್ ಈ ವಿಡಿಯೋನ ನೋಡಿದ್ದಕ್ಕೆ